ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಆಲ್ ಐಸ್ ಆನ್ ರಫಾ ಈಗ ಇದು ಗ್ಲೋಬಲ್ ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ ಇದೊಂದು ಫೋಟೋವನ್ನ ಜಗತ್ತಿನ ಅನೇಕ ಸೆಲೆಬ್ರಿಟಿಗಳು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಎಕ್ಸ್ ನಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಒಂದರಲ್ಲೇ ಈ ಫೋಟೋ ಮೂವತ್ತು ಮಿಲಿಯನ್ ಟೈಮ್ಸ್ ಶೇರ್ ಆಗಿದೆ ಭಾರತದಲ್ಲಿನೂ ಕೆಲವು ಬಾಲಿವುಡ್ ಸ್ಟಾರ್ಸ್ ಗಳು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಹಾಕೊಂಡಿದ್ದಾರೆ ಹಾಗಾದ್ರೆ ಏನಿದು ಆಲ್ ಐಸ್ ಆನ್ ರಫಾ ಯಾಕೆ ಇದು ಇಷ್ಟೊಂದು ಟ್ರೆಂಡಿಂಗ್ ಆಗ್ತಾ ಇದೆ ನಮ್ಮ ಬಾಲಿವುಡ್ ಸೆಲೆಬ್ರಿಟೀಸ್ ಗಳು ಎಲ್ಲವನ್ನೂ ತಿಳ್ಕೊಂಡು ಇದನ್ನ ಪೋಸ್ಟ್ ಮಾಡ್ತಾ ಇದ್ದಾರ ಅಥವಾ ಏನೋ ಗೊತ್ತಿಲ್ಲದೆ ಸುಮ್ಮನೆ ಇದನ್ನ ಪೋಸ್ಟ್ ಮಾಡ್ತಾ ಇದ್ದಾರ ನೋಡಿ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ನಡೀತಾ ಇರೋ ಯುದ್ಧದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಇವತ್ತು ಪಟ್ಟಿ ಅಕ್ಷರಶಃ ರಣರಂಗ ಆಗಿಬಿಟ್ಟಿದೆ ಅಲ್ಲಿ ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ ಮೊನ್ನೆ ಮೇ ಇಪ್ಪತ್ತಾರನೇ ತಾರೀಕು ಇಸ್ರೇಲಿ ಸೈನ್ಯ ಪಟ್ಟಿಯ ರಫಾ ನಗರದ ಮೇಲೆ ಒಂದು ಭಯಾನಕವಾದ ಬಾಂಬ್ ದಾಳಿ ಮಾಡಿದೆ ಅಂತಹ ಒಂದಷ್ಟು ಬಾಂಬ್ಗಳು ರಫಾದ ನಿರಾಶ್ರಿತರ ಕ್ಯಾಂಪ್ ಮೇಲೆ ಬಂದು ಬೀದಿದೆ ಕ್ಯಾಂಪ್ನಲ್ಲಿದ್ದ ಡೇರೆಗಳು ಬೆಂಕಿಗೆ ಆಹುತಿಯಾಗಿದೆ ಸಣ್ಣ ಮಕ್ಕಳು ಸೇರಿದ ಹಾಗೆ ನಲವತ್ತೈದು ಮಂದಿಯ ಬಾಂಬ್ ದಾಳಿಯಲ್ಲಿ ಹತರಾಗಿದ್ದಾರೆ ಇದು ಜಗತ್ತಿನಾದ್ಯಂತ ಆಕ್ರೋಶಕ ಕಾರಣ ಆಗಿದೆ ಗ್ಲೋಬಲ್ ಔಟ್ರೇಜ್ ಆಗಿದೆ ಅನೇಕ ದೇಶಗಳು ಇದನ್ನ ಖಂಡಿಸಿವೆ ಇದರ ಬೆನ್ನಲೆ ಆಲೈಸ್ ಆನ್ ರಫಾ ಕ್ಯಾಂಪೇನ್ ಶುರುವಾಗಿದೆ ನೋಡಿ ರಫಾದಲ್ಲಿ ಇಸ್ರೇಲಿ ಸೈನ್ಯ ಎಂತಹ ಅನಾಹುತ ಮಾಡಿದೆ ನೀವೆಲ್ಲ ಇದನ್ನ ಖಂಡನೆ ಮಾಡಬೇಕು ಇಸ್ರೇಲ್ ಮಾಡಿದ್ದು ತಪ್ಪು ಅಮಾಯಕರನ್ನ ಕೊಂದದ್ದು ತಪ್ಪು ಅಂತ ಹೇಳಿ ಈ ಕ್ಯಾಂಪೇನ್ ಶುರುವಾಗಿದೆ ವಿಶೇಷವಾಗಿ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದಲ್ಲಿ ಮತ್ತು ವೆಸ್ಟರ್ನ್ ಯೂರೋಪ್ನಲ್ಲಿ ಸೆಲೆಬ್ರಿಟೀಸ್ಗಳು ತುಂಬಾ ಜೋರಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನೋಡಿ ಜಗತ್ತಿನಲ್ಲಿ ಯಾರೇ ಆಗ್ಲಿ ಯಾವುದೇ ದೇಶ ಆಗ್ಲಿ ಯಾವುದೇ ಅಮಾಯಕ ನಾಗರಿಕರ ಮೇಲೆ ದಾಳಿ ಮಾಡಿದ್ರೆ ನಾಗರಿಕರನ್ನ ಕೊಂದ್ರೆ ಅದು ಅಕ್ಷಮ್ಯವಾದ ಅಪರಾಧ ಅದನ್ನ ಎಲ್ಲರೂ ಖಂಡಿಸ್ಲೇಬೇಕು ಸಾಮಾನ್ಯ ನಾಗರಿಕರ ಮೇಲೆ ಹಿಂಸೆ ಕ್ರೌರ್ಯ ಸಾವು ನೋವುಗಳು ಎಲ್ಲೂ ಆಗಬಾರ್ದು ನಾಗರಿಕ ಸಮಾಜ ಅದನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಜಸ್ಟಿಫೈ ಮಾಡ್ಕೋಬಾರ್ದು ಅದು ಇಸ್ರೇಲ್ ಮಾಡಿದ್ರು ಅಷ್ಟೇ ಪ್ಯಾಲೆಸ್ಟೈನ್ ಮಾಡಿದ್ರು ಅಷ್ಟೇ ಪಾಕಿಸ್ತಾನ ಮಾಡಿದ್ರು ಅಷ್ಟೇ ಅಮೆರಿಕ ಮಾಡಿದ್ರು ಅಷ್ಟೇ ತಪ್ಪು ತಪ್ಪೆ ಇವತ್ತು ಗಾಜಾ ಪಟ್ಟಿಯಲ್ಲಿ ನಡೀತಾ ಇರೋದು ಘನಘೋರವಾದ ಯುದ್ಧ ಯುದ್ಧದಲ್ಲಿ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತವೆ ಇಂತಹ ಯುದ್ಧದಲ್ಲಿ ಅಮಾಯಕರ ಸಾಯೋದಿಲ್ವಾ ಮಹಿಳೆಯರ ಸಾಯೋದಿಲ್ವಾ ಮಕ್ಕಳ ಸಾಯೋದಿಲ್ವಾ ಖಂಡಿತ ಸಾಯ್ತಾರೆ ಅಗೈನ್ ಯಾವ ಸಾವು ಜಸ್ಟಿಫಯಬಲ್ ಅಲ್ಲ ಆದ್ರೆ ಎಲ್ಲೋ ಕೂತ್ಕೊಂಡು ಗ್ರೌಂಡ್ ನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಒಂದು ದೇಶದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳದೆ ಒಂದು ಯುದ್ಧದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳದೆ ಬಯಾಸ್ಟ್ ಆಗಿ ಒನ್ ಸೈಡೆಡ್ ಸ್ಟ್ಯಾಂಡ್ ತಗೊಳ್ಳೋದಿದೆಯಲ್ಲ ದಟ್ ಇಸ್ ವೆರಿ ವೆರಿ ಡೇಂಜರಸ್ ಇವತ್ತು ನಮ್ಮ ಬಾಲಿವುಡ್ ನ ಕೆಲವು ನಟ ನಟಿಯರು ಮಾಡ್ತಾ ಇರೋದು ಇದನ್ನೇ ಈ ಸ್ವರಾ ಭಾಸ್ಕರ್ ಆಲಿಯಾ ಭಟ್ ವರುಣ್ ಧವನ್ ಕರೀನಾ ಕಪೂರ್ ಇವರೆಲ್ಲ ಇವತ್ತು ಕೇವಲ ಪ್ಯಾಲೆಸ್ಟೈನ್ ನ ಪರವಾಗಿ ಮಾತ್ರ ನಿಂತಿದ್ದಾರೆ ಹಮಾಸ್ ಉಗ್ರರ ಪರವಾಗಿ ಮಾತ್ರ ನಿಂತಿದ್ದಾರೆ ಇವ್ರುಗಳಿಗೆ ನಿಜಕ್ಕೂ ಗಾಜಾಪಟ್ಟಿಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿದೆಯಾ ಅಲ್ಲಿ ನಡೀತಾ ಇರೋ ಯುದ್ಧವನ್ನ ಮೊದಲು ಯಾರು ಶುರು ಮಾಡಿದ್ರು ಯಾಕೆ ಶುರು ಮಾಡಿದ್ರು ಹೇಗ್ ಶುರು ಮಾಡಿದ್ರು ಇವ್ರುಗಳಿಗೆ ಗೊತ್ತಾ ಅದು ಐ ಡೌಟ್ ಇವ್ರಗಳಿಗೆ ಆಲ್ ಐಜ್ ಆನ್ ರಫಾ ಒಂದು ಫ್ಯಾಷನ್ ಅಷ್ಟೇ ಒಂದು ಮ್ಯಾಪ್ ಕೊಟ್ಟು ಇವ್ರುಗಳಿಗೆ ರಫಾ ಎಲ್ಲಿದೆ ಇಸ್ರೇಲ್ ಎಲ್ಲಿದೆ ಪ್ಯಾಲೆಸ್ಟೈನ್ ಎಲ್ಲಿದೆ ತೋರ್ಸು ಅಂತ ಹೇಳಿದ್ರೆ ಯಾರು ತೋರಿಸೋದಿಲ್ಲ ಇವ್ರಿಗೆ ಗೊತ್ತೂ ಇಲ್ಲ ಈ ಸ್ವರ ಭಾಸ್ಕರ್ ಆಗಲಿ ಆಲಿಯಾ ಭಟ್ ಆಗ್ಲಿ ಈ ರಫಾನ ಒಂದು ಇಟಾಲಿಯನ್ ಡಿಶ್ ಅಂತನೋ ಮುಂಬೈ ಹತ್ರ ಇರೋ ಯಾವುದೋ ಒಂದು ಜಾಗ ಅಂತನೋ ಅಥವಾ ನಾವು ತಲೆನೋವ್ಗೆ ಹೊಟ್ಟೆ ನೋವು ತಗೊಳ್ಳೋ ಒಂದು ಮಾತ್ರೆ ಅಂತ ತಿಳ್ಕೊಂಡಿದ್ರು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಇವತ್ತು ರಫಾದಲ್ಲಿ ಪ್ರಾಣ ಬಿಟ್ಟ ಅಮಾಯಕರ ಬಗ್ಗೆ ಇವ್ರಿಗೆ ದುಃಖ ಇದೆ ಕನಿಕರ ಇದೆ ದೇರ್ ಹಾರ್ಟ್ ಬ್ಲೀಡ್ಸ್ ಬ್ಲೀಡ್ ದೆಮ್ ಹೌದು ದುಃಖ ಯಾರಾದ್ರೂ ಪಡ್ಲೇಬೇಕು ಇದಕ್ಕೆ ಅಮಾಯಕ ಜೀವಿಗಳು ಆದ್ರೆ ಕಳೆದ ವರ್ಷ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ನ ಒಳಗಡೆ ನುಗ್ಗಿ ಸಾವಿರ ಜನರನ್ನ ಬರ್ಬರವಾಗಿ ಕೊಂದ್ರಲ್ಲ ಅವಾಗ ಇವ್ರಿಗೇನು ಅನಿಸ್ಲೇ ಇಲ್ವಲ್ಲ ಆಗಲೂ ಇವ್ರ ಹಾರ್ಟ್ ಬ್ಲೀಡ್ ಆಗ್ಬೇಕಾಗಿತ್ತು ಅಲ್ವಾ ಆಗ ನೀವು ಒಂದು ರಿಯಾಕ್ಷನ್ ಕೊಡ್ಲಿಲ್ಲ ಒಂದು ಕ್ಯಾಂಪೇನ್ ಕೂಡ ಮಾಡ್ಲೇ ಇಲ್ಲ ಅದನ್ನ ಕಂಡಮ್ ಮಾಡ್ಬೇಕು ಅಂತ ನಿಮಗೆ ಅನಿಸ್ಲೇ ಇಲ್ಲ ಅವ್ರು ಅಮಾಯಕರಲ್ವಾ ಇಸ್ ದ ಹಿಪೋಕ್ರಸಿ ಆಫ್ ಬಾಲಿವುಡ್ ಇವತ್ತು ಹಮಾಸ್ ಉಗ್ರರು ನೂರ ಇಪ್ಪತ್ತೈದು ಮಂದಿ ಇಸ್ರೇಲಿ ಹೆಂಗಸರು ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಅತ್ಯಾಚಾರ ಮಾಡಿ ದಿನಕ್ಕೊಂದು ವಿಡಿಯೋನ ಬಿಡುಗಡೆ ಮಾಡ್ತಾ ಇದ್ದಾರೆ ಅವ್ರ ಮನೆಯವರಿಗೆ ಅದೆಷ್ಟು ನೋವಾಗಿರ್ಬೇಡ ಅವ್ರ ಬಗ್ಗೆ ನಿಮಗೆ ದುಃಖ ಇಲ್ಲ ಕನಿಕರ ಇಲ್ಲ ನೀವು ಅವ್ರ ಪರವಾಗಿ ನಿಂತಿಲ್ಲ ಯಾಕೆ ಅಂದ್ರೆ ಅದು ಟ್ರೆಂಡಿಂಗ್ ಇಲ್ಲ ರಫಾ ಟ್ರೆಂಡಿಂಗ್ ನಲ್ಲಿದೆ ಅದರಲ್ಲಿ ನಾವು ಸೇರ್ಕೊಂಡ್ರೆ ನಮ್ಮ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ ದಿಸ್ ಇಸ್ ವಾಟ್ ದೀಸ್ ಬಾಲಿವುಡ್ ಆಕ್ಟರ್ಸ್ ಆರ್ ಥಿಂಕಿಂಗ್ ತೊಂಬತ್ತೆರಡರಲ್ಲಿ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟು ಜನ ಸತ್ರು ಅವ್ರ ಪರವಾಗಿ ನೀವು ನಿಂತರ ಹಾಗೆ ಸತ್ತವರ ಪರವಾಗಿ ನಿಲ್ಲೋದನ್ನ ಬಿಟ್ಟು ಮನೆಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡಿದ್ದ ನಿಮ್ಮದೇ ಆಕ್ಟರ್ ನ ಪರವಾಗಿ ನಿಂತ್ಕೊಂಡ್ರಿ ನಾನ್ ಇಡೀ ಬಾಲಿವುಡ್ ಬಗ್ಗೆ ಹೇಳ್ತಾ ಇಲ್ಲ ಸ್ವರಾ ಭಾಸ್ಕರ್ ಕರೀನಾ ಕಪೂರ್ ಆಲಿಯಾ ಭಟ್ ಅಂತ ಕೆಲವರ ಬಗ್ಗೆ ಮಾತ್ರ ಹೇಳ್ತಾ ಇದ್ವಿ ಯು ಯರ್ ಹಾರ್ಟ್ ಬ್ಲೀಡ್ಸ್ ಫಾರ್ ಪ್ಯಾಲೆಸ್ಟೀನಿಯನ್ಸ್ ಬಟ್ ಇಟ್ ವಿಲ್ ನಾಟ್ ಬ್ಲೀಡ್ಸ್ ಫಾರ್ ದ ಕಾಶ್ಮೀರಿ ಪಂಡಿತ್ಸ್ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯ್ತಲ್ಲ ನೀವು ಎಷ್ಟು ಜನ ಅವ್ರ ಪರವಾಗಿ ಧ್ವನಿ ಎತ್ತಿದ್ರಿ ಎಷ್ಟು ಜನ ಕ್ಯಾಂಪೇನ್ ಮಾಡಿದ್ರಿ ವೈ ನಾಟ್ ಆಲ್ ಐಸ್ ಆನ್ ಕಾಶ್ಮೀರಿ ಪಂಡಿತ್ಸ್ ವಿವೇಕ್ ಅಗ್ನಿಹೋತ್ರಿ ಕಾಶ್ಮೀರ್ ಫೈಲ್ ಸಿನಿಮಾ ಮಾಡಿದಾಗ ಇಡೀ ದೇಶದ ಜನ ಆ ಚಿತ್ರವನ್ನ ನೋಡಿ ಕಣ್ಣೀರಿಟ್ಟಿದ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಆದ್ರೆ ಬಾಲಿವುಡ್ ಫಿಲಂ ಇಂಡಸ್ಟ್ರಿನೇ ಅವ್ರು ಪರವಾಗಿ ನಿಂತ್ಕೊಳ್ಳಿಲ್ಲ ವಾಟ್ ಎ ಶೇಮ್ ಅಂಥವ್ರು ಇವತ್ತು ಆಲ್ ಐಸ್ ಆನ್ ರಫಾ ಕ್ಯಾಂಪೇನ್ಗೆ ಇನ್ನಿಲ್ಲದ ಸಪೋರ್ಟ್ ಮಾಡ್ತಾ ಇದ್ದಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನಲ್ಲಿ ಉಗ್ರರು ರಕ್ತದ ಓಕುಳಿಯನ್ನೇ ಹರಿಸಿದ್ರು ಛತ್ರಪತಿ ಶಿವಾಜಿ ಟರ್ಮಿನಸ್ ತಾಜ್ನಲ್ಲಿ ಟ್ರೈಡೆಂಟ್ ನಲ್ಲಿ ಓಬಿರಾಯ್ ನಲ್ಲಿ ಲಿಯೋಪೋರ್ಟ್ ಕೆಫೆನಲ್ಲಿ ಪ್ರಾಣ ಬಿಟ್ಟವರು ಎಷ್ಟು ಜನ ಇವತ್ತು ನೀವು ಹಮಾಸ್ ಉಗ್ರರ ಪರವಾಗಿ ನಿಂತಿದ್ದೀರಲ್ಲ ಆ ಹಮಾಸ್ ಉಗ್ರರಿಗೂ ಮುಂಬೈ ಮೇಲೆ ದಾಳಿ ಮಾಡಿದ್ರಲ್ಲ ಲಷ್ಕರ್ ರೈ ತೈಬಾ ಜೈಷ್ ಎ ಮೊಹಮ್ಮದ್ ಉಗ್ರರಿಗೂ ಏನು ವ್ಯತ್ಯಾಸ ಇದೆ ಮೂರು ಜನರದ್ದು ಸೇಮ್ ಐಡಿಯಾಲಜಿ ಅಲ್ವಾ ಆಲ್ ಐಜ ಆನ್ ರಫಾ ಅಂತ ಹೇಳಿ ನೀವು ಹಮಾಸ್ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಲಷ್ಕರ್ ಎ ತೈಬಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಅಲ್ವಾ ಜೈಷ್ ಎ ಮೊಹಮ್ಮದ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಅಲ್ವಾ ಏನ್ ಡಿಫ್ರೆನ್ಸ್ ಇದೆ ಹೇಳಿ ಇವತ್ತು ಯಾಕೆ ಇಸ್ರೇಲ್ ರಫಾ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೆ ಗೊತ್ತಾ ಇಡೀ ಯುದ್ಧ ಶುರುವಾದದ್ದು ಹಮಾಸ್ ಉಗ್ರರು ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಯುದ್ಧದ ಪ್ರಾರಂಭದಲ್ಲಿ ಹದಿನಾಲ್ಕು ಲಕ್ಷ ಜನ ಇಡೀ ಪಟ್ಟಿಯಲ್ಲಿ ಚದುರು ಹೋಗಿದ್ರು ಅಲ್ಲಲ್ಲಿ ವಾಸ ಆಗಿದ್ರು ಯಾವಾಗ ಇಸ್ರೇಲ್ ಗಾಜಾ ಪಟ್ಟಿಯ ಒಳಗಡೆ ನುಗ್ಗಿ ಹೊಡೆಯೋದಕ್ ಶುರು ಮಾಡ್ತೋ ಜನ ಮೂವ್ ಮೂವಾಗೋದಕ್ ಶುರು ಮಾಡ್ತು ಎಲ್ಲಿಗೆ ಮೂವ್ ಆದ್ರು ಇದೇ ರಫಾ ನಗರಕ್ಕೆ ಯಾಕೆ ರಫಾ ನಗರಕ್ಕೆ ಮೂವ್ ಆದ್ರು ಯಾಕೆ ಅಂತಂದ್ರೆ ಇಲ್ಲಿ ಕೇವಲ ನಿರಾಶ್ರಿತರ ಶಿಬಿರಗಳಿದ್ವು ಅದೇ ಕಾರಣಕ್ಕೆ ಎಲ್ಲಾ ಜನ ಈ ಕಡೆ ಬಂದ್ರು ಆದ್ರೆ ದಿನ ಕಳೆದ ಹಾಗೆ ಹಮಾಸ್ ಉಗ್ರರು ತಮ್ಮ ಅಡಗುದಾಣಗಳನ್ನು ಕೂಡ ರಫಾಗೆ ಶಿಫ್ಟ್ ಮಾಡಿಬಿಟ್ರು ಇದೇ ಕಾರಣಕ್ಕೆ ಕಳೆದ ಫೆಬ್ರವರಿನಲ್ಲಿ ಇಸ್ರೇಲಿ ಸೈನ್ಯ ರಫಾದಲ್ಲಿರೋ ನಾಗರಿಕರಿಗೆ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿತ್ತು ರಫಾದಲ್ಲಿರೋ ಹಮಾಸ್ ಉಗ್ರರ ಮೇಲೆ ಮತ್ತು ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ದಾಳಿ ಮಾಡೇ ಮಾಡ್ತೀವಿ ಅಂತ ಹೇಳಿತ್ತು ಈ ಮಧ್ಯೆ ರಫಾದಿಂದ ಹಮಾಸ್ ಉಗ್ರರು ಇಸ್ರೇಲ್ ನ ಟೆಲಿವಿ ನಗರದ ಮೇಲೆ ದಾಳಿ ಮಾಡಿದ್ದಾರೆ ಬರಾಜ್ ಆಫ್ ರಾಕೆಟ್ಸ್ ಟೆಲಿವಿ ಮೇಲೆ ಬಂದು ಬಿದ್ದಿದೆ ಉಗ್ರರು ನಿರಂತರವಾಗಿ ಮಿಸೈಲ್ ಗಳನ್ನ ಹಾರಿಸೋದಕ್ ಶುರು ಮಾಡಿದ್ರು ಎಲ್ಲಿಂದ ಹಾರಿಸ್ತಾ ಇದ್ರು ಗೊತ್ತಾ ಅದು ರಫಾದ ನಿರಾಶ್ರಿತ ಶಿಬಿರಗಳ ಅಕ್ಕಪಕ್ಕದಿಂದ ಈಗ ಏನು ಮಾಡಬೇಕಾಗಿತ್ತು ಇಸ್ರೇಲ್ ಇಸ್ರೇಲ್ ಹತ್ರ ಅಡ್ವಾನ್ಸ್ಡ್ ಸೊಫಿಸ್ಟಿಕೇಟೆಡ್ ರಡಾರ್ ಇದೆ ಒಂದ್ ಸಾರಿ ಮಿಸೈಲ್ ಹಾರಿದ್ರೆ ಆ ರೆಡಾರು ಮಿಸೈಲ್ ಎಲ್ಲಿಂದ ಹಾರಿದೆ ಎಷ್ಟು ದೂರದಿಂದ ಹಾರಿದೆ ಯಾವ ಪಾಯಿಂಟ್ ನಿಂದ ಹಾರಿದೆ ಎಲ್ಲವನ್ನೂ ಹೇಳಿಬಿಡುತ್ತೆ ಮೊನ್ನೆ ಆದದ್ದು ಅದೇ ಯಾವಾಗ ರಫಾದಿಂದ ಐವತ್ತು ಅರವತ್ತು ಮಿಸೈಲ್ ಗಳು ರಾಕೆಟ್ಸ್ ಗಳು ಬರೋದಕ್ಕೆ ಶುರುವಾಯಿತು ತಕ್ಷಣ ಇಸ್ರೇಲ್ ಕೌಂಟರ್ ಬಂಬಾರ್ಡ್ಮೆಂಟ್ ಮಾಡಿದೆ ಸಿಬಿ ಅಂತ ಕರಿತೀವಿ ನಾವು ಅದಕ್ಕೆ ಮಿಲಿಟರಿ ಲ್ಯಾಂಗ್ವೇಜ್ ನಲ್ಲಿ ಈಗ ವಾಪಸ್ ಇಸ್ರೇಲ್ ಹಾರಿಸೋ ಮಿಸೈಲ್ ಎಲ್ಲಿಗೆ ಬಂದ್ಬಿಡುತ್ತೆ ಅದೇ ನಿರಾಶ್ರಿತರ ಶಿಬಿರಕ್ಕೆ ಬಂದು ಬೀಳುತ್ತೆ ಸಾಯೋದ್ಯಾರು ಯಾರು ಪಾಪ ನಿರಾಶ್ರಿತರು ಅಮಾಯಕರು ಹಾಗೆ ಇಸ್ರೇಲ್ ರಫಾನೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಗೊತ್ತಾ ಯಾಕೆ ಅಂದ್ರೆ ರಫಾಗೆ ಸಾಕಷ್ಟು ರಿಲೀಫ್ ಏಡ್ಸ್ ಗಳು ಬರ್ತಾ ಇದೆ ರಫಾ ಇಸ್ ದ ಮೇಜರ್ ಎಂಟ್ರಿ ಪಾಯಿಂಟ್ ಫಾರ್ ಏಡ್ಸ್ ಆದ್ರೆ ಅದೇ ದಾರಿಯಲ್ಲಿ ಹಮಾಸ್ ಉಗ್ರರು ಶಸ್ತ್ರಾಸ್ತ್ರಗಳನ್ನ ಒಳಗಡೆ ತಗೊಂಡ್ ಬರ್ತಾ ಇದ್ದಾರೆ ರಫಾದಲ್ಲಿ ಹಮಾಸ್ ಉಗ್ರರ ಸಾಕಷ್ಟು ಅಡಗಿದಾಣಗಳಿದೆ ರಫಾ ಮೂಲಕ ಮದ್ದು ಗುಂಡುಗಳು ಬಂದೂಕುಗಳು ಬಾಂಬ್ಗಳು ಮಿಸೈಲ್ ಗಳು ಗಾಜಾ ಪಟ್ಟಿಯ ಒಳಗಡೆ ಬರ್ತಾ ಇದೆ ಅದನ್ನ ಬಳಸ್ಕೊಂಡು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಇಸ್ರೇಲ್ ಹಾಗಂತ ಇಸ್ರೇಲ್ ಮಾಡಿದ್ದೆಲ್ಲ ಸರಿ ಅಂತಲ್ಲ ಅಮಾಯಕರನ್ನ ಕೊಲ್ಲುವಂತ ಅಧಿಕಾರ ಯಾರಿಗೂ ಇಲ್ಲ ಇಡೀ ಸಿಚುವೇಶನ್ ಅನ್ನ ಬ್ಯಾಲೆನ್ಸ್ ಆಗಿ ನೋಡೋದನ್ನು ಬಿಟ್ಟು ಕೇವಲ ಪ್ಯಾಲೆಸ್ಟೈನ್ ಗಳ ಪರವಾಗಿ ನಿಂತ್ಕೊಂಡ್ರಲ್ಲ ಈ ನಮ್ಮ ಗಳು ಅವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳೋದಕ್ಕೆ ನಾನು ಇದನ್ನ ಹೇಳಿದೆ ಅಷ್ಟೇ ಇವತ್ತು ಐಸ್ ಆನ್ ರೆಫಾ ಕ್ಯಾಂಪೇನ್ ಮಾಡ್ತಾ ಇದ್ದಾರಲ್ಲ ಅವ್ರು ಯಾರಾದ್ರೂ ಕೇಳಿದ್ರ ಹಮಾಸ್ ನ ಯಾಕ್ ಹೀಗೆ ಮಾಡಿದ್ರಿ ಅಂತ ಹೇಳಿ ಹಮಾಸ್ಗೆ ವಿರುದ್ಧವಾಗಿ ಏನಾದ್ರು ಕ್ಯಾಂಪೈನ್ ಮಾಡಿದ್ರ ಯಾವುದೋ ಒಂದು ವಿಷಯ ಟ್ರೆಂಡಿಂಗ್ ಆಗ್ತಾ ಇದೆ ಇದ್ರಲ್ಲಿ ನಾವು ಸೇರ್ಕೊಂಡ್ರೆ ನಮಗೂ ಪಾಪ್ಯುಲಾರಿಟಿ ಸಿಗುತ್ತೆ ಫೇಮ್ ಸಿಗುತ್ತೆ ಫೋಕಸ್ ಸಿಗುತ್ತೆ ಅಂತ ಹೇಳಿ ಇವತ್ತು ಈ ಬಾಲಿವುಡ್ ನಟ ನಟಿಯರು ಆಲ್ ಐಸ್ ಆನ್ ಕ್ಯಾಂಪೇನ್ ಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದು ಹಿಪೋಕ್ರಸಿ ಅಲ್ಲದೆ ಮತ್ತೇನು ದಿಸ್ ಇಸ್ ರಿಯಲಿ ಸ್ಯಾಡ್ ಅಂಡ್ ಶೇಮ್ ಏನ್ ಹೇಳೋದು ಇಂಥವ್ರಿಗೆ ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ